ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವ್ಲಾಗಲ್ಲಿ ನಾನೊಂದು ರೆಸಿಪಿ ವೀಡಿಯೋನ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾನು ನನ್ನ ಮಗನಿಗೆ ಒಂದು ಸೈಕಲ್ ಥರ ಏನಾದರೂ ಪರ್ಚೇಸ್ ಮಾಡೋಣ ಅಂತ ರಾಯಲ್ ಮಾರ್ಟ್ಗೆ ಹೋಗಿದ್ವಿ. ಸೊ ತುಂಬ ವೆರೈಟೀಸ್ ಇತ್ತು, ಇದೊಂದು ತುಂಬ ಇಷ್ಟ ಆಯಿತು ನನ್ನ ಮಗನಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಬಟ್ ಬಾಕ್ಸ್ ಪೀಸ್ ಇರಲಿಲ್ಲ, ಇದೇನು ಕೂತಿದ್ದಾನೆ ಅದು ಡೆಮೋ ಪೀಸ್ ಇತ್ತು. ಬಟ್ ಡೆಮೋ ಪೀಸ್ ತೊಗೊಳಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾವು ವಾಪಸ್ಸು ಬಂದುಬಿಟ್ವಿ. ಸೊ ಪಾಪ ಮಗು ತುಂಬ ಇಷ್ಟಪಟ್ಬಿಟ್ಟಿದ್ದ, ಬಟ್ ಏನು ಮಾಡೋದು, ಡೆಮೋ ಪೀಸ್ ಇರೋದ್ರಿಂದ ತೊಗೊಳಕ್ಕಾಗಲ್ಲ ಅನ್ಬೋದು, ಲೈಕ್ ಏನೋ ಡ್ಯಾಮೇಜ್ ಏನಾದರೂ ಇರುತ್ತೆ. ಸೊ ಬಾಕ್ಸ್ ಪೀಸ್ ಬರುತ್ತೆ 2 ಡೇಸ್ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಇವತ್ತು ತೋರಿಸ್ಕೊಡ್ತಾ ಇರೋ ರೆಸಿಪಿ ಮಶ್ರೂಮ್ ಕ್ಯಾಪ್ಸಿಕಮ್ ಕಾಜು ಕರಿ ಅಂತ. ಸೊ ನಾನು 2 ಬಾಕ್ಸ್ ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿ ಈ ರೀತಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಎತ್ತಿಕೊಂಡಿದ್ದೀನಿ. ಸೊ ಈಗ ಮಸಾಲೆ ರುಬ್ಬೋಕ್ಕೆ ಒಂದು ಮೀಡಿಯಂ ಸೈಜ್ ಆನಿಯನ್ನು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ನೋಡ್ತಿರ್ಬೋದು. ನಾನಿಲ್ಲಿ ಒಂದು 3 ಜನ 4 ಜನಕ್ಕೆ ಆಗುವಷ್ಟು ಕ್ವಾಂಟಿಟಿಗೆ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಪ್ಯಾನ್ಗೆ ವಿತೌಟ್ ಆಯಿಲ್ ಒಂಚೂರು ಆಯಿಲ್ ಹಾಕೊಳ್ಳದೆ ಮಶ್ರೂಮ್ನ ಹುರ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಅರ್ಧ ಮಶ್ರೂಮು ಕರಿ ಮಾಡ್ತಾಯಿದ್ದೀನಿ, ಇನ್ನು ಅರ್ಧ ಮಶ್ರೂಮು ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ನಾನು ಬಿರಿಯಾನಿ ರೆಸಿಪಿನ ಏನು ತೋರಿಸ್ಕೊಡ್ತಾ ಇಲ್ಲ, ಜಸ್ಟ್ ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಬಿರಿಯಾನಿ ರೆಸಿಪಿ ಕೂಡ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಬಿರಿಯಾನಿ ರೆಸಿಪಿ ಕೂಡ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ವಿತೌಟ್ ಆಯಲ್ಲು ಚೆನ್ನಾಗಿ ಉರಿಬೇಕಾಗತ್ತೆ. ಸೊ ಬಿಡ್ದಂಗೆ ಕೈ ಆಡಿಸ್ಕೊಂಡು ಉರಿತಾನೇ ಇರಬೇಕಾಗತ್ತೆ. ಸೊ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಕಾಲು ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ದ್ಯಾಟ್ ನನ್ನ ವೀಡಿಯೋನ ನೀವು ರೆಗ್ಯುಲರಾಗಿ ನೋಡ್ಬೋದು. ಸೊ ಮತ್ತು ಈ ವೀಡಿಯೋ ಇಷ್ಟ ಆದಲ್ಲಿ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಸೊ ನಿಮ್ಮ ಸಪೋರ್ಟು ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನನ್ನ ಕೈ ಬಿಡ್ದಂಗೆ ನಾನು ಬಾಡಿಸ್ಕೊತಾನೇ ಇದ್ದೀನಿ. ಸೊ ಇದು ಒಂಥರ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಮಾಡ್ತಾ ಇರೋದು. ಸೊ ಇದಕ್ಕೆ ನಾನು ಯಾವುದೇ ಥರ ಫ್ರೆಶ್ ಕ್ರೀಮ್ ಆಗಲಿ ಬೇರೆ ಥರ ಏನು ನಾನು ಯೂಸ್ ಮಾಡಿಲ್ಲ, ಬಟ್ ಸೇಮ್ ಆ್ಯಸ್ ಇಟ್ ಈಸ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇತ್ತು. ಆ್ಯಕ್ಚುಲಿ ಟೇಸ್ಟು ಕೂಡ ಸೂಪರ್ ಆಗಿತ್ತು. ನಾನು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಸೊ ಉಪ್ಪು ಹಾಕಿ ಒಂದು 2 ಮಿನಿಟ್ಸ್ಗೆಲ್ಲ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ಮಶ್ರೂಮು. ಸೊ ಮಶ್ರೂಮ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ನಾನ್ ವೆಜ್ ಬಿಟ್ಟರೆ, ಚಿಕನ್ ಮಟನ್ ಅಂತ ಬಿಟ್ಟರೆ, ಸೊ ಸೈಡ್ಗೆ ಮಶ್ರೂಮೇ ಬೆಸ್ಟು. ಸೊ ನೋಡಿ ನೀರು ಬಿಟ್ಟಿದೆ. ನೀರು ಬಿಟ್ಟ ಮೇಲೆ ನೀರು ಎಲ್ಲ ಹೀರ್ಕೊಳ್ಳೋ ತನಕ ಇನ್ನೊಂದು 2 ನಿಮಿಷ ಬಾಡಿಸ್ಕೋಬೇಕಾಗತ್ತೆ. ಸೊ ಈ ರೆಸಿಪಿನೂ ಅಷ್ಟೇ, ವೆರಿ ಈಸಿಯಾಗಿರುತ್ತೆ, ಬೇಗನೆ ಮಾಡ್ಬೋದು. ಸೊ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ, ಸಾರಿ ಎಣ್ಣೆ ಅಂತೀನಿ, ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಸೊ ನಾವು ಈ ರೀತಿ ಮುಂಚೆನೇ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಸ್ವಲ್ಪ ಲೈಟಾಗೆ, ಯಾಕಂದರೆ ಅದು ಒಂಥರ ಸಾಫ್ಟ್ ಸಾಫ್ಟಾಗಿ ಇರುತ್ತೆ ಅಲ್ವಾ. ಸೊ ಈ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಸೊ ಈ ಮಶ್ರೂಮ್ನ ನಾವು ಬೇರೆ ಒಂದು ಪ್ಲೇಟ್ಗೆ ಎತ್ತಿಕೊಬಿಡೋಣ. ಸೊ ಅದೇ ಪ್ಯಾನಲ್ಲಿ ಇವಾಗ ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಅಷ್ಟು ಮಶ್ರೂಮ್ ಇದ್ದು ನೋಡಿದ್ರೆ ಇಷ್ಟು ಮಶ್ರೂಮ್ ಆಗೋಯಿತು. ಸೊ ಈಗ ಪ್ಯಾನ್ ಈಟ್ ಆಗಿದೆ ಆಲ್ರೆಡಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಇದು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೊ ಆವಾಗಲೇ ನಾನು ತೋರಿಸಿದ್ನೋ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಡೈರೆಕ್ಟಾಗಿ ನಾನು ಹಾಕ್ಕೊತಾ ಇದ್ದೀನಿ. ಸೊ ಇದು ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ವಿತ್ ಲೋ ಫ್ಲೇಮ್ನಲ್ಲಿ. ಸೊ ಕೈ ಬಿಡ್ದಂಗೆ ಬಾಡಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ತಳ ಇಳಿಯೋ ಚಾನ್ಸಸ್ ಇರುತ್ತೆ. ಸೊ ಬೇರೆ ಇನ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ, ಇಲ್ಲ ರೆಸಿಪಿ ವ್ಲಾಗ್ಸ್ ಬೇಕಾ ಇಲ್ಲ ಡೈಲಿ ವ್ಲಾಗ್ ಬೇಕಾ ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನಗೂ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಮಾಡಬೇಕು, ಏನು ಎತ್ತ ನಿಮಗೆಲ್ಲ ಯಾವ ಥರ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನು ಕೂಡ ಪೇಸ್ಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಅದು ಅಷ್ಟೇ, ಹಸಿ ವಾಸನೆ ಹೋಗೋ ತನಕ ಒಂದು 2 ರಿಂದ 3 ನಿಮಿಷನ ಹಾಗೆ ಲೋ ಫ್ಲೇಮಲ್ಲಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗತ್ತೆ.
ಸೊ ನಾನು ಇದಕ್ಕೆ ಒಂಚೂರು ನೀರು, ಒಂಚೂರು ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಮಟನ್ ಮಸಾಲ, ಈ ಒಂದು ಮಸಾಲ ನಾನು ಎಲ್ಲದಕ್ಕೂ ಹಾಕೊತಾ ಇರ್ತೀನಿ, ಒಂದೊಂಚೂರು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ. ಸೊ ಮತ್ತು ಸ್ವಲ್ಪನೇ ಸ್ವಲ್ಪ ಧನಿಯಾ ಪೌಡ್ರು, ಧನಿಯಾ ಪೌಡ್ರು ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಧನಿಯಾ ವಾಸನೆ ಜಾಸ್ತಿ ಬಂದುಬಿಡುತ್ತೆ. ಸೊ ಸ್ವಲ್ಪ ಹಾಕ್ಕೊಳ್ಳಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಡೈರೆಕ್ಟಾಗಿ ಹಾಕಿರೋದ್ರಿಂದ ಇನ್ನೂ ಒಂಚೂರು ನೀರು ಹಾಕ್ಕೊಂಡು ಬೇಕಂದರೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಬಾಯ್ಲ್ ಮಾಡಬೇಕಾಗತ್ತೆ. ಸೊ ಹೀಗೆ ಹೇಗೆ ಆಗ್ಬಿಟ್ಟಿದೆ ಅಂತಂದರೆ ತುಂಬ ವೀಡಿಯೋಸ್ ಮಾಡಿಕೊಂಡಿರ್ತೀನಿ, ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮೇ ಆಗ್ತಾ ಇಲ್ಲ. ಸೊ ನನಗೆ ನನ್ನ ಮಗನ ನೋಡ್ಕೊಳ್ಳೋದ್ರಲ್ಲಿ ಟೈಮ್ ಸರಿ ಹೋಗ್ತಾ ಇದೆ. ಸೊ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಕ್ಯೂಬ್ಸ್ ಥರ ಕಟ್ ಮಾಡಿ ಅದನ್ನು ನಾನು ಈ ಟೈಮಲ್ಲಿ, ಅಂದರೆ ಇನ್ನೇನು ಒಂದು ಎಂಡಿಂಗ್ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮಶ್ರೂಮ್ ಕೂಡ ಸಾಫ್ಟ್ ಆಗಿರುತ್ತೆ, ನಾವು ಕ್ಯಾಪ್ಸಿಕಮ್ ಕೂಡ ಸ್ಟಾರ್ಟಿಂಗೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುಕ್ ಆಗಿಬಿಟ್ರೆ ಬಾಯಿ ಬಾಯಿಗೆ ಸಿಗಲ್ಲ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಒಂದು 80% ಬಾಯ್ಲ್ ಆಗಿದ್ರೆ ಮಶ್ರೂಮ್, ಸಾರಿ ಕ್ಯಾಪ್ಸಿಕಮು, ಒಂಥರ ಕ್ರಿಸ್ಪಿ ಥರ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಕ್ಕಾಗಿ ನಾನು ಇನ್ನೇನು ಎಂಡಿಂಗಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಅಟ್ ಲಾಸ್ಟ್ ಕಾಜು ಗೋಡಂಬಿನ ನಾನು ಒಂದು 8 to 11 ಗೋಡಂಬಿನ ತೊಗೊಂಡು ಅದನ್ನು ಕೂಡ ಪೇಸ್ಟ್ ಮಾಡಿ ಇಕ್ಕೊತೀನಿ. ಸೊ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಟಿದೆ, ನನಗೆ ಗ್ರೇವಿ ಸ್ವಲ್ಪ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ. ಸೊ ಇವಾಗ ನಾವು ಅದು ಏನು ಮಶ್ರೂಮ್ ಹಾಕ್ಕೊಳ್ಳೋಣ. ಸೊ ಮಶ್ರೂಮ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ತುಂಬ ಹೆಂಗಂದ್ರಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ, ಮಶ್ರೂಮ್ ಆಲ್ರೆಡಿ ನಾವು ಕುಕ್ ಮಾಡಿರೋದ್ರಿಂದ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡಿಕೊಂಡು ತಿರ್ಸ್ಕೊಳ್ಬೇಕು. ಸೊ ನಿಮಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕು, ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕು ಅಂತ ನಾನು ಇಲ್ಲೋ ಇನ್ಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಕಾಜು ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅಟ್ ಲಾಸ್ಟಲ್ಲಿ ಹಾಕೋದ್ರಿಂದ ಆ ಫ್ಲೇವರ್ ಏನಿರುತ್ತೆ ಗೋಡಂಬಿದು ಒಂಥರ ಚೆನ್ನಾಗಿರುತ್ತೆ. ಸೊ ಅದೇ ಜಾರಿಗೆ ನಾನು ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊತೀನಿ. ಸೊ ವೇಸ್ಟ್ ಮಾಡೋದು ಬೇಡ ಅಲ್ವಾ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು 2 ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಮಶ್ರೂಮ್ ಕ್ಯಾಪ್ಸಿಕಮ್ ಕಾಜು ಕರಿ ಅದು ಗ್ರೇವಿ ಏನಿದೆ ಅದು ರೆಡಿ ಆಗುತ್ತೆ. ಮತ್ತು ಕಲರು ಕೂಡ ಅಷ್ಟೇ, ಗೋಡಂಬಿ ಹಾಕಿದ ತಕ್ಷಣ ಒಂಥರ ಮೈಲ್ಡ್ ಕಲರ್ಗೆ ಟರ್ನ್ ಆಗುತ್ತೆ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಈಗ ಥಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಟ್ ಲಾಸ್ಟಲ್ಲಿ ಕಸ್ತೂರಿ ಮೇತಿನ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಸೂಪರ್ ಆಗಿರೋವಂಥ ಒಂದು ಗ್ರೇವಿ ರೆಡಿಯಾಗಿದೆ. ಇದು ಚಪಾತಿ, ಪೂರಿ, ಪರೋಟ ಮತ್ತು ನಾನು ಆ ಥರ ಒಂದು ಇದಕ್ಕೆಲ್ಲ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ರೆಸ್ಟೋರೆಂಟ್ಗೆ ಹೋಗಿ 150-200 ರುಪೀಸ್ ಕೊಡ್ತೀನಿ, ಅದು ಬದಲು ಮನೆಯಲ್ಲೇ ಟ್ರೈ ಮಾಡ್ಬೋದು, ನಮಗೂ ಒಂಥರ ಖುಷಿ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತೀವಿ ಅಂತ ಹೇಳಿ. ಸೊ ಇವತ್ತಿನ ಸಿಂಪಲ್ ಒಂದು ಡಿನ್ನರ್ ರೆಸಿಪಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಒಂದು ಪರೋಟ, ಗ್ರೇವಿ ಮತ್ತು ಮಶ್ರೂಮ್ ಬಿರಿಯಾನಿನೂ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ, ಜಾಸ್ತಿ ಏನು ಮಸಾಲೆ ಹಾಕಿ ಮಾಡಿಲ್ಲ ನಾನು. ಸೊ ನಾನು ನೆಕ್ಸ್ಟ್ ಡಿನ್ನರ್ ಸಿಗ್ತೀನಿ.